ನಮಸ್ಕಾರ. ಎಲೆಕ್ಟ್ರಾ ಆಗಿರ್ಬೋದು, ನಿಮ್ ದೊಡ್ಡ ಗಾಡಿ ಯಾವ್ದೊಂದು ಗಾಡಿ ತಗೊಂಡ್ರೆ ಕೆಂಪು ಕಲರ್ ಬಟನ್ ಮೇಲೆ ಒತ್ತಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅದು ಫ್ರೀನೇ. ಮತ್ತೆ ಬಲ್ಗಡೆ ಒಂದು ನೋಟಿಫಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅದು ಕೂಡ ನಿಮಗೆ ಫ್ರೀನೇ. ಧನ್ಯವಾದಗಳು. ನಮಸ್ಕಾರ, ಇವತ್ತು ನಾನು ಹೇಳಿದ್ದೀನಿ ಅಂದ್ರೆ ಸಾಗರ್ ಆಟೋಮೊಬೈಲ್ ಅಂಡ್ ಕನ್ಸಲ್ಟೆಂಟ್ ಅಂತ. ಸೊ ಮೊನ್ನೆ ಒಂದು ವಿಡಿಯೋ ನೋಡಿದ್ವಿ, ಆ ಶೋರೂಮ್ ಅಲ್ಲಿ ತುಂಬಾನೇ ಒಂದು ಆಫರ್ಸ್ ಇತ್ತು ಉಗಾದಿ ಅಂತ. ಸೊ ಈ ಶೋರೂಮ್ಗೂ ಬಂದಿದ್ದೀವಿ. ಇಲ್ಲೂ ಒಂದು ಸಕ್ಕತ್ತಾಗಿರೋ ಆಫರ್ ಇದೆ. ಇನ್ನೂ ಯಾರು ಆ ಥರ ಶೋರೂಮ್ ಆಫರ್ಸ್ ಯಾರು ಇನ್ನೂ ಯೂಟ್ಯೂಬ್ ಚಾನಲ್ ಕೊಟ್ಟಿಲ್ಲ, ಫಸ್ಟ್ ಟೈಮ್ ಆ ಥರ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಫರ್ ಅಂತ. ಸೊ ಆಫರ್ ಏನು ಅಂದರೆ, ನೀವು ಒಂದು ಗಾಡಿ ತೊಗೊಂಡ್ರೆ ಇನ್ನೊಂದು ಗಾಡಿ ಫ್ರೀ ಇರುತ್ತೆ. ಆ ಫುಲ್ ಡೀಟೇಲ್ಸು ಅಶೋಕ್ ಅವರು ಹೇಳ್ತಾರೆ. ಸೊ ವೀಡಿಯೋ ಹೋಗೋಣ, ಅದಕ್ಕೆ ಮುಂಚೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಹೋಗೋಣ ಬನ್ನಿ. ನಮಸ್ಕಾರ ಪವನ್ ಸರ್. ಸೊ ಮೊನ್ನೆ ಒಂದು ವೀಡಿಯೋ ಮಾಡಿದ್ವಿ, ಆ ಶೋರೂಮ್ದು ಹೆಂಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ? ಆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಓಕೆ, ಇವತ್ತು ಅದೇ ಡ್ರೆಸ್ ಹಾಕ್ಕೊಂಡಿದ್ದೀರಾ, ನಿಮಗೆ ಲಕ್ಕಿ ಶರ್ಟ್ ಅಂತ ಹೇಳಿದ್ರಿ, ಸೊ ಅದಕ್ಕೆ ಇಲ್ಲ ಈ ಶರ್ಟ್ ಹಾಕ್ಕೊಂಡಿದ್ದೀರಾ. ಓಕೆ ಸರ್, ಸೊ ಇವತ್ತು ಇಲ್ಲಿ ಹೊಸ ಆಫರ್ ಅಂತ ನಾವು ಪ್ಲಾನ್ ಮಾಡಿದ್ದೀವಿ, ನೀವು ಪ್ಲಾನ್ ಮಾಡಿರ. ಆಕ್ಚುಲಿ ಆಫರ್ ಏನಂತ ಒಂದು ಹೇಳ್ಬಿಡಿ ಸರ್ ಕರೆಕ್ಟ್ ಆಗಿ. ಸರ್ ಆಫರ್ ಏನಿರುತ್ತೆ ಅಂದ್ರೆ, ಉಗಾದಿ ಆಫರು. ನಮ್ಮ ಹತ್ರ ಒಂದು KTM ಡ್ಯೂಕ್ ಬುಲೆಟ್ ಇರ್ಬೋದು, ಆಯ್ತಾ, ಯಾವ್ದಾದ್ರು ಗಾಡಿ ತಗೊಂಡ್ರೆ, ನೀವು ದೊಡ್ಡ ಗಾಡಿ ತಗೊಂಡ್ರೆ ಒಂದೊಂದು ಗಾಡಿ ಫ್ರೀ ಇರುತ್ತೆ ಸರ್. ಒಂದ್ ಗಾಡಿ ಫ್ರೀ ಇರುತ್ತೆ. ಹೌದು. ಸೊ ಅದು ಯಾವ ಗಾಡಿ ಫ್ರೀ ಇರುತ್ತೆ ಅಂದ್ರೆ, ಹೇಳ್ಬಿಡಿ ಸರ್. ಕೆಳಗಡೆ ಇದೆ ನೋಡಿ ಸರ್ ಗಾಡಿಗಳು, ವಿಡಿಯೋ ಎಲ್ಲ ನೀವು ತಗೊಳ್ಳಿ ಸರ್. ಸೊ ಗಾಡಿಗಳು ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಗಾಡಿಗಳು ತೊಗೊಂಡ್ರೆ ಈ ಡ್ಯೂಕ್ 200, ಕ್ಲಾಸಿಕ್ 350, ಕ್ಲಾಸಿಕ್ ಒಂದು NS 200, ಆ ಗಾಡಿ ತೊಗೊಂಡ್ರೆ ನಿಮಗೆ ಇಲ್ಲಿ ಯಾವುದೇ ಗಾಡಿ ತೊಗೊಳ್ಳಿ, ನಿಮಗೆ ಅದು ನಿಮಗೆ ಫ್ರೀ ಇರುತ್ತೆ. ಸೊ ಆ ಥರ ನಿಮಗೆ ಒಂದು ಆಫರ್ ಕೂಡ ಇದೆ. ಈ ಥರ ಆಫರ್ ನಿಮಗೆ ಆ್ಯಕ್ಚುಲಿ ಯಾವ ಶೋರೂಮಲ್ಲೂ ಕೊಟ್ಟಿರೋ, ಇದೇ ಫಸ್ಟ್ ಟೈಮ್ ಆ ಥರ ಆಫರ್ಸ್ ಕೊಡ್ತಿರೋದು. ಯಾವುದೇ ಗಾಡಿ ತೊಗೊಬೋದು, ಫ್ರೀ ಇರುತ್ತೆ. ಸೊ ನೀವು ಫ್ರೀ ಬೇಡ ಅಂದ್ರೂ ಈ ಗಾಡಿ ಯಾರು ತೊಗೊಬೇಕನ್ನೋ, ನಿಮಗೆ 10,000 ಸ್ಟಾರ್ಟ್ ಆಗುತ್ತೆ ಪ್ರೈಸು. ಸೊ ಗಾಡಿಗಳು ಆ ಥರ ಇದೆ ಪ್ರೈಸು. ಸೊ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸರ್, ಇದೇ ಡೀಟೇಲ್ಸ್ ಎಲ್ಲ ಹೇಳಿ ಸರ್ ಹಂಗೆ. ಹೌದು ಸರ್, 2008 ಮಾಡೆಲ್ ಇದು, ಸಿಂಗಲ್ ಓನರ್ ಗಾಡಿ. ಈ ಗಾಡಿನು ಬಹಳ ಚೆನ್ನಾಗಿದೆ. ಫೈನಲ್ ಒಂದು 20,000 ಪೀಸ್ ಆಗುತ್ತೆ ಸರ್. ಇದು 20,000 ಫೈನಲ್ ಆಗುತ್ತೆ. 2008 ಮಾಡೆಲ್. 2008 ಮಾಡೆಲ್. ಎಷ್ಟು ಓಡಿದೆ ಸರ್ ಗಾಡಿ ಅದು? ಸರ್ ಇದು ಗಾಡಿ ಓಡಿದೆ ಒಂದು 23,000 ಓಡಿದೆ ಸರ್. 23,000 ಓಡಿದೆ ಗಾಡಿ ಕೆಪ್ರ, 23,000 ಓಡಿದೆ. ಎಷ್ಟು ಪ್ರೈಸ್ ಅಂದ್ರೆ ಇದನ್ನು ಸರ್? 20,000 ಫೈನಲ್ ಪ್ರೈಸ್ ಅಲ್ಲ ಹೇಳುದು. ಓಕೆ, ಪಲ್ಸರ್ ನೋಡಿರೋದು, ಬ್ಲ್ಯಾಕ್ ಕಲರು ಚೆನ್ನಾಗಿದೆ. 150 ಪಲ್ಸರು, ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ ಆ ಗಾಡಿ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ, ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2017 ಮಾಡಲು, BS4 ಇಂಜಿನ್ನು. ಈ ಗಾಡಿ ಬಹಳ ಚೆನ್ನಾಗಿದೆ ಸರ್. 2017 ಡಬಲ್ ಡಿಸ್ ಬ್ರೇಕು, 9,000 ಕಿಲೋಮೀಟರ್ ಓಡಿದೆ, ತುಂಬಾ ಚೆನ್ನಾಗಿದೆ ಗಾಡಿ ಇದು. ಓಕೆ ಓಕೆ. ಸೊ ಇದು ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಸರ್ ಒಂದು 40 ಬರುತ್ತೆ ಸರ್. ಇದು 45-40 ಬರುತ್ತೆ. ಓಕೆ, 2018 ಮಾಡಲು. ಇದು ಫೈನಲ್ ಒಂದು 68,000 ರೂಪಾಯಿ ಆಗುತ್ತೆ ಸರ್. ಇದು 68,000 ಫೈನಲ್ ಆಗುತ್ತೆ. 68,000 ಫೈನಲ್ ಆಗುತ್ತೆ. 2017 BS4. BS4. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಬ್ಲಾಕ್ ಕಲರ್ ಪಲ್ಸರ್ ಇದೆ, ಇದು 2012 ಮಾಡಲು, ಸಿಂಗಲ್ ಓನರ್. ಈ ಗಾಡಿನೂ ಬಹಳ ಚೆನ್ನಾಗಿದೆ, 25,000 ಓಡಿದೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಈ ಗಾಡಿನು. ಇದು ಪ್ರೈಸ್ ಎಷ್ಟು? 38,000 ಆಗುತ್ತೆ ಸರ್. 38,000 ಫೈನಲ್ ಆಗುತ್ತೆ. ನೆಕ್ಸ್ಟ್ ಬರೋಣ. ಇದು ರಾಯಲ್ ಎನ್ಫೀಲ್ಡ್ ಅಂತೂ ಕ್ಲಾಸಿಕ್ ಅಂತೂ ಸಕ್ಕತ್ತಾಗಿದೆ. ನಾನು ಒಂದು ಟೆಸ್ಟ್ ಡ್ರೈವ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2014 ಸಿಂಗಲ್ ಓನರ್. ಓಕೆ, ಈ ದೊಡ್ಡ ಗಾಡಿ ಎಲ್ಲ ನೀವು ಯಾವ್ದಾದ್ರು ತಗೊಳ್ಳಿ ಸರ್. ಉಗಾದಿ ಆಫರ್ ಪವನ್ ಟಾಕ್ಸ್ ವಿಡಿಯೋ ಕಡೆಯಿಂದ ಯಾರು ಬರ್ತಾರೆ, ಈ ಬುಲೆಟ್ ಆಗಿರ್ಬೋದು, KTM ಡ್ಯೂಕ್ 390 ಆಗಿರ್ಬೋದು, ಎಲೆಕ್ಟ್ರ ಆಗಿರ್ಬೋದು, ನೀವು ಯಾವ್ದಾದ್ರು ದೊಡ್ಡ ಗಾಡಿ ತಗೊಂಡ್ರೆ ಒಂದು ಗಾಡಿ ಫ್ರೀ ಇರುತ್ತೆ ಸರ್. ಬೆಂಗಳೂರಲ್ಲಿ ಯಾರು ಈ ತರ ಮಾಡಿರಲ್ಲ ಸರ್, ಫಸ್ಟ್ ವಿಡಿಯೋ ನಮ್ದಿದು. ಓಕೆ, ಸೊ ಈ ತರ ಒಂದು ಆಫರ್ ಅಂತ ಕೊಟ್ಟಿದ್ದೀವಿ. ಹೌದು, ಬೆಂಗಳೂರಲ್ಲಿ ಯಾರು ಕೊಟ್ಟಿರಲ್ಲ. ಉಗಾದಿ ಆಫರ್ ಅಂತ ನೀವು? ಉಗಾದಿ ಆಫರ್ ಸರ್ ಇದು. ಸೊ ಇದು ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಇದು 2014 ಮಾಡಲ್, ಸಿಂಗಲ್ ಓನರ್, 21,000 ಓಡಿದೆ, ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್. ಸೊ ಪ್ರೈಸ್ ಎಷ್ಟು ಕೊಟ್ ಮಾಡ್ತೀವಿ? 1,25,000 ಆಗುತ್ತೆ ಸರ್. ಇದು 1,25,000 ಫೈನಲ್ ಆಗುತ್ತೆ. ಗಾಡಿ ಕಂಡೀಷನ್ ಕೂಡ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ, ನೀಟ್ ಆಗಿದೆ, ಮೈನಾ ಇಂಜಿನ್ ಕೂಡ ಸೂಪರ್ ಆಗಿದೆ. ನೆಕ್ಸ್ಟ್ ಬರ್ತಾ ಒಂದು ಡ್ಯೂಕ್ 390 ಒಂದಿದೆ. ಬಹಳ ತುಂಬಾ ಜನ ಕೇಳ್ತಾರೆ ಡ್ಯೂಕ್ 390 ಬೇಕು ಅಂತ, ಬಿಕಾಸ್ ಈ ಪವರ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಹೊಸ ಡ್ಯೂಕ್ ಕಂಪೇರ್ ಮಾಡಿದ್ರೆ ಇದಂತೂ ಮಸ್ತ್ ಆಗಿರುತ್ತೆ ಗಾಡಿ. ಗಾಡಿ ಕಂಡೀಷನ್ ಕೂಡ ನೋಡ್ಕೊಬಹುದು, ತುಂಬಾ ನೀಟ್ ಆಗಿದೆ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 2015 ನೀವು ನೋಡಬಹುದು ಈ ಗಾಡಿ, ನೋಡಬಹುದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇದೆಲ್ಲ. ಆಯ್ತಾ, ಇದೆಲ್ಲ ಡಿಸ್ಪ್ಲೇ ನೋಡಬಹುದು, ಎಕ್ಸ್ಟ್ರಾ ರೇಟಿಂಗ್ಸ್ ಇರ್ಬೋದು, ವಿಂಡ್ಶೀಲ್ಡ್ ಇರ್ಬೋದು. ಓಕೆ, ಆಯ್ತಾ. 2015 ಮಾಡಲ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಕಂಡೀಷನ್ ಸರ್, ಈಗ ಈ ಗಾಡಿ 390cc ಫುಲ್ ಆಕ್ಸ್ಫರ್ಡ್ ಪವರ್ ಇರುತ್ತೆ ನಿಮಗೆ. ಹೌದು ಹೌದು, ತುಂಬಾ ಪವರ್ ಇರುತ್ತೆ. ಆಕ್ಚುಲಿ ಇದು 400cc ಕಾಂಬಿನೇಷನ್ ಕೂಡ ಗಾಡಿ. ಇದು ಒಂದು ದೊಡ್ಡ ಸೂಪರ್ ಬೈಕ್ ಎಲ್ಲ ಇರುತ್ತೆ ನಿಂಜಾ, ಅದಕ್ಕೆ ಕಾಂಬಿನೇಷನ್ ಕೊಡುತ್ತೆ ಗಾಡಿ. ಸೊ ಟೈರ್ಸ್ ಕೂಡ ನಾವು ನೋಡ್ತಿರ್ಬೋದು ನಿಮಗೆ ಇದರಲ್ಲಿ. ಮುಂದೆಗಡೆ ನಿಮ್ಗೆ ಮೆಟ್ಜ್ಲರ್ ಬರುತ್ತೆ, ಇದು ಇಂಪೋರ್ಟೆಡ್ ಟೈರ್ಸು. ಹಿಂದೆಗಡೆ ನಿಮಗೆ ಪೆರಿಲಿ ರೋಸೋ 2 ಟೈರ್ಸ್ ಇದೆ, ಅದು ಕೂಡ ನಿಮಗೆ ಇಂಪೋರ್ಟೆಡ್ ಟೈರ್ಸ್ ಆಗುತ್ತೆ. ಸೊ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? 1,35,000 ರೂಪಾಯಿ ಫೈನಲ್ ಆಗುತ್ತೆ ಸರ್. 1,35,000 ಫೈನಲ್ ಆಗುತ್ತೆ ನಿಮಗೆ ಈ ಗಾಡಿ ತೊಗೊಂಡ್ರೆ. ನಿಮಗೆ ಈ ಗಾಡಿಯಲ್ಲಿ ಯಾವ್ದು ಬೇಕಾದ್ರೂ ತೊಗೊಬೋದು, ಒಂದು ಫ್ರೀ ಇರುತ್ತೆ ನಿಮಗೆ, ಅದು ಕೂಡ ಆಫರ್ ಇದೆ.
ಸೊ ನೆಕ್ಸ್ಟ್ ಒಂದು ಬರೋಣ. ಇದು ರಾಯಲ್ ಎನ್ಫೀಲ್ಡ್ ಇನ್ನೊಂದು ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಎಲೆಕ್ಟ್ರಾ 2011 ಮಾಡೋದು ಸರ್, ಇದು ನಂಬರ್ ಫ್ಯಾನ್ಸಿ ನಂಬರ್ 8000 20000 ನೋಡಿದೆ. ಈ ಗಾಡಿನ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಇದು ಕಾಂಟ್ಯಾಕ್ಟ್ಸ್ ವಿಡಿಯೋ ಕರೆಯಿಂದ ಯಾರು ಬರ್ತಾರೆ ಫೈನಲ್ ಆಗಿ 85000 ರುಪೀಸ್ ಆಗುತ್ತೆ ಸರ್. ಇದು 85000 ಫೈನಲ್ ಆಗುತ್ತೆ. ಈ ಗಾಡಿ ತಗೊಂಡ್ರೆ ನಿಮಗೆ ಈ ಗಾಡಿ ಒಂದು ಫ್ರೀ ಇರುತ್ತೆ, 1+1 ಆಫರ್ ಅದು ಉಗಾದಿ ಇದು. ಸೊ ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ ಎಕ್ಸಿಡಿ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿನೂ ಬಹಳ ಚೆನ್ನಾಗಿದೆ. ಇದು ಫೈನಲ್ ಆಗಿ ಒಂದು 20000 ರುಪೀಸ್ ಆಗುತ್ತೆ ಸರ್. ಇದು 20000 ಫೈನಲ್ ಆಗುತ್ತೆ ಗಾಡಿ ಇದು. ಸೊ ಇಂಜಿನ್ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ಮೈಲೇಜ್ ಎಷ್ಟು ಬರ್ಬೋದು ಈ ಗಾಡಿ? ಮೈಲೇಜ್ ಒಂದು 60 ಬರುತ್ತೆ ಸರ್. 60 ಬರುತ್ತೆ, ಸೂಪರ್ ಮೈಲೇಜ್. ಅದು ಕೂಡ ಫೈನಲ್ ಪ್ರೈಸ್ ಆಗುತ್ತೆ. ಹೀರೋ ಹೋಂಡಾ ಎನ್ಎಕ್ಸ್ ಜಿ ಇದೆ ನೋಡಿ, ನೆಕ್ಸ್ಟ್ ಗಾಡಿ ನಿಮಗೆ. ಬ್ಲಾಕ್ ಕಲರು, ಸೆಲ್ಫ್ ಸ್ಟಾರ್ಟ್ ಮ್ಯಾಕ್ ವೀಲ್ ಎಲ್ಲ, ಆ ಗಾಡಿನ ತುಂಬಾ ಚೆನ್ನಾಗಿದೆ ಸರ್. ಇದು ಫೈನಲ್ ಆಗಿ ನಿಮ್ಮ ಚಾನೆಲ್ ಮುಖಾಂತರ ಬಂದ್ರೆ ಒಂದು 28000 ರೂಪಾಯಿ ಕೊಟ್ಬಿಡ್ತೀವಿ ಸರ್. ಇದು 28000 ಫೈನಲ್ ಆಗುತ್ತೆ. ಪೇಂಟ್ ಮಾಡಿಸಿರೋದ ಹೆಂಗೆ ಸರ್? ಹೌದು ಸರ್, ಪೇಂಟ್ ಮಾಡಿಸಿರೋದು. ಇದು ಮಾಡಿಸಿರೋದು. ಓಕೆ, ಒಂದು ಲುಕ್ ಆಗಿ ಕಾಣಿಸ್ತಿದೆ ನಿಮ್ಮ ಗಾಡಿ. ಸೊ ತುಂಬಾ ಚೆನ್ನಾಗಿದೆ. ಕೀ ಕೂಡ ಸರ್. ಓಕೆ, ಮ್ಯಾಕ್ ವೀಲು, ಸೆಲ್ಫ್ ಸ್ಟಾರ್ಟ್ ಎಲ್ಲನೂ ಬರುತ್ತೆ. ಚೆನ್ನಾಗಿದೆ ಗಾಡಿ. ನೆಕ್ಸ್ಟ್ ಬರೋಣ ಇಲ್ಲಿ ಕರಿಷ್ಮಾಗೆ. ಕರಿಷ್ಮಾ ತುಂಬಾ ಜನ ಕೇಳ್ತೀರಾ, ಬಟ್ ಎಲ್ಲೂ ಸಿಗೋದಿಲ್ಲ. ಇವ್ರ ಕರಿಷ್ಮಾ ಕೂಡ ಇಟ್ಟಿದ್ದಾರೆ, ಹಳೆ ಕಾಲ ಕರಿಷ್ಮಾ ಬೇಕು ಅಂತ ತುಂಬಾ ಜನ ಕೇಳ್ತೀರಾ. ಪವರ್ ಕೂಡ ಚೆನ್ನಾಗಿರುತ್ತೆ, ಲುಕ್ ಕೂಡ ಅದೇ ತರ. 2011 ಮಾಡಲ್. ಓಕೆ, ಸಿಂಗಲ್ ಓನರ್ ಸರ್ ಇದನ್ನು. ಈ ಗಾಡಿನೂ ಬಹಳ ಚೆನ್ನಾಗಿದೆ. ಓಕೆ, ಕಮ್ಮಿ ಓಡಿದೆ. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ಪ್ರೈಸ್ ಎಷ್ಟೇ? 35000 ರೂಪಾಯಿ ಆಗುತ್ತೆ ಸರ್. 35000 ಫೈನಲ್ ಆಗುತ್ತೆ ನಿಮಗೆ ಕರಿಷ್ಮಾ ಹಳೆ ಕಾಲದ್ದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಎಫ್ ಸಿ ಇದೆ, ಇದು 2016 ಮಾಡಲ್ ಸರ್. ಅದು ಲಿಮಿಟೆಡ್ ಅಡಿಷನಲ್ ಇದು. ಓಕೆ, ಈ ಗಾಡಿನೂ ಬಹಳ ಚೆನ್ನಾಗಿದೆ. ಸೆಲ್ಫ್ ಸ್ಟಾರ್ಟ್ ಮ್ಯಾಕ್ ವೀಲ್ ಕಿಕ್ಕರು ತುಂಬಾ ಚೆನ್ನಾಗಿದೆ. ಓಕೆ, ಸೊ ಈ ಗಾಡಿ ನೋಡ್ತಿರೇ ಒಂಥರ ಲುಕ್ ಆಗಿದೆ, ಕಲರ್ ವೈಟ್ ಕಲರ್ ಜೊತೆ ಈ ಕಾಂಬಿನೇಷನ್. ಇದು ಪ್ರೈಸ್ ಎಷ್ಟು? ಸಿಂಗಲ್ ಓನರ್ 38000 ಕಿಲೋಮೀಟರ್ ಓಡಿದೆ. ಎನ್ಎಸ್ 200cc. ಈ ಗಾಡಿನೂ ಬಹಳ ಚೆನ್ನಾಗಿದೆ, ಒರಿಜಿನಲ್ ಪೇಂಟ್ ತುಂಬಾ ಚೆನ್ನಾಗಿದೆ ಸರ್ ಈ ಗಾಡಿನೂ. ಓಕೆ, ಇದು ಫೈನಲ್ ನಿಮ್ಮ ಚಾನೆಲ್ ಮುಖಾಂತರ ಬಂದ್ರೆ 56000 ರೂಪಾಯಿ ಕೊಟ್ಬಿಡ್ತೀವಿ ಸರ್. ಇದು 56000 ಫೈನಲ್ ಸಿಗುತ್ತೆ ನಿಮಗೆ. ಕಂಪೇರ್ ಮಾಡಿದ್ರೆ ಹೊಸ BS6 NS ಇದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಈ ಗಾಡಿ ಅಂತೂ ತುಂಬಾ ಪವರ್ ಕೂಡ ಇರುತ್ತೆ. ಹೌದು, 200cc ವಿತ್ ಆಯಿಲ್ ಕೂಲೆಂಟ್ ಎಲ್ಲ ಇರುತ್ತಲ್ಲ ಸರ್. ಡಿಜಿಟಲ್ ಮೀಟರ್ ಬರುತ್ತೆ, ಡಿಸ್ ಬ್ರೇಕ್ ಬರುತ್ತೆ, ಇದು ಲೇಟೆಸ್ಟ್ ಇದು. ಓಕೆ, ಇದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ 28000 ರುಪೀಸ್ ಎಲ್ಲ ಆಗ್ಬಿಡುತ್ತೆ ಸರ್. ಇದು 28000 ಫೈನಲ್ ಸಿಗುತ್ತೆ. 2012 ಮಾಡಲ್. 12 ಮಾಡೆಲ್. ಸೊ ಇದಲ್ಲಿ ಕೂಡ ನಿಮ್ಗೆ ಟ್ರಿಪ್ ಅದೆಲ್ಲ ಸೆಟ್ ಮಾಡ್ಕೊಬಹುದು, ಮೋಡು ಸೆಟ್ ಕೀ ಅದೆಲ್ಲ ಆಪ್ಷನ್ ಕೂಡ ಇದೆ, ಚೆನ್ನಾಗಿದೆ. 2012 ಮಾಡೆಲ್ ಗಾಡಿ. ನೆಕ್ಸ್ಟ್ ಮುಂದೆ ಒಂದು ಬಜಾಜ್ ಎಕ್ಸಿಡಿ 125cc. ಸೆಲ್ಫ್ ಸ್ಟಾರ್ಟ್ ಮ್ಯಾಕ್ ವೀಲು, ಡಿಜಿಟಲ್ ಮೀಟರ್ ಎಲ್ಲ ಅಪ್ಯೂರೇಟ್ ಇದೆ ಸರ್. ಆ ಗಾಡಿನು ತುಂಬಾ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಗಾಡಿ. 60 ಬರುತ್ತೆ ಮೈಲೇಜ್. 60 ಬರುತ್ತೆ ಮೈಲೇಜ್. ಹೌದು, ಮೈಲೇಜ್ ತುಂಬಾ ಚೆನ್ನಾಗಿರುತ್ತೆ. ಮೈಲೇಜ್, ಓಡಿಸಕ್ಕೆ ಶಾಕ್ ಅಬ್ಸರ್ವ್. ಓಕೆ, ನೋಡ್ಬೋದು ನೀವು. ಫೈನ್, ಇದು ಎಷ್ಟು ಸರ್ ಕೊಟ್ ಮಾಡ್ತೀರಾ? 23000 ಫೈನಲ್ ಸಿಗುತ್ತೆ ಈ ಗಾಡಿ ನೋಡ್ತಿರ್ಬೋದು. ಲೋ ಬಜೆಟ್ ಅಲ್ಲಿ ಯಾರ್ಯಾರು ನೋಡ್ತೀರಾ, ನಿಮ್ಗೆ ಒಂದು 30000 20000 ಆ ತರ ಗಾಡಿಗಳು ಸಿಗುತ್ತೆ ನಿಮ್ಗೆ. ಇದು ಒಂಥರ ಲೋ ಬಜೆಟ್ ಗಾಡಿಗಳ ಇದು. ಓಕೆ ಸರ್, ಸ್ಟಾರ್ ಸಿಟಿ 2007 ಮಾಡಲ್, ಸಿಂಗಲ್ ಓನರ್ ಗಾಡಿ ಇದು, ತುಂಬಾ ಚೆನ್ನಾಗಿದೆ. ಇದು ನಿಮ್ ಚಾನೆಲ್ ಮುಖಾಂತರ ಯಾರು ಬಂದ್ರೆ ಒಂದು 18000 ರೂಪೀಸ್ ಎಲ್ಲ ಆಗ್ಬಿಡುತ್ತೆ ಸರ್. ಇದು ಓಕೆ, 18000 ಫೈನಲ್ ಸಿಗುತ್ತೆ. ಒಳ್ಳೆ ಮೈಲೇಜ್ ಗಾಡಿ ಸ್ಟಾರ್ ಸಿಟಿ. ಸೀಟ್ ಕೂಡ ನೋಡ್ಬೋದು, ಲಾಂಗ್ ಸೀಟ್ ಇದು, ನಿಮ್ಗೆ ಸ್ಪ್ಲಿಟ್ ಸೀಟ್ ಬರಲ್ಲ, ಜಾಯಿಂಟ್ ಆಗಿರೋ ಸೀಟು. ಫ್ಯಾಮಿಲಿಗೆ ಒಳ್ಳೆ ಗಾಡಿ ಆಗುತ್ತೆ, ಒಳ್ಳೆ ಮೈಲೇಜ್ ಇದು. 18000 ಫೈನಲ್ ಆಗುತ್ತೆ ಗಾಡಿ. ನೆಕ್ಸ್ಟ್ ನಮ್ಮನೆ ಒಂದು ಇನ್ನೊಂದು ಗಾಡಿ ಇದೆ, LML ಫ್ರೀಡಮ್ ಸರ್. ಇದು ತುಂಬಾ ಹಳೆ ಗಾಡಿ ಇದು. ಓಕೆ, 2005 ಮಾಡಲು, ಸಿಂಗಲ್ ಓನರ್, ಬಹಳ ಚೆನ್ನಾಗಿದೆ ಗಾಡಿ ಮಾತ್ರ. 2005 ಆದ್ರೂ ಒಂಥರ ಚೆನ್ನಾಗಿದೆ. ಹೌದು, ಇದು ಫ್ರೀಡಮ್ ಸಿಗಲ್ಲ ಸರ್ ನಿಮ್ಗೆ ಇವಾಗ, ಈ ಗಾಡಿನೇ ಸಿಗಲ್ಲ ನಿಮ್ಗೆ ಎಲ್ಲೂ ನೋಡಿರೋದಿಲ್ಲ ಇವಾಗ. ಹೌದೌದು, ನಿಜ. ಈ ಗಾಡಿನೂ ಒಂದು 15000 ರೂಪಾಯಿ ಆಗ್ಬಿಡುತ್ತೆ ಸರ್. 15000 ಸಿಂಗಲ್ ಓನರ್ ಆಯ್ತು. ಹೌದು ಸರ್, ಸಿಂಗಲ್ ಓನರ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಓನರ್ ಮೈಂಟೈನ್ ಮಾಡಿರ್ತಾರೆ ಆಕ್ಚುಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅಂದ್ರೆ ಒಂದು ಫೇಮಸ್ ಒಂದು ಗಾಡಿ ಇದೆ ಲಾಸ್ಟ್ ಅಲ್ಲಿ. ಆ ಗಾಡಿ ಫಸ್ಟ್ ನೋಡಕ್ ಮುಂಚೆ ಇಲ್ಲೊಂದು ತೋರಿಸ್ತೀನಿ. ದ ಬಾಸ್ ಇದಾರೆ ಇಲ್ಲಿ, ಕಪಿಲ್ ದೇವ್ ಸರ್. ಕಪಿಲ್ ದೇವ್ ಸರ್, ಓಕೆ, ಅವ್ರದ್ದು ಇಟ್ಟಿರಾ ನಿಮ್ಮ ಫ್ಯಾನ್ ಅಲ್ಲ ಅವ್ರು? ಹೌದು ಸರ್, ಹೌದು ಸರ್, ಆ ಗಾಡಿನೇ ಸರ್. ಇದು ಕೆನೆಟಿಕ್ ಬಾಸ್. ಆ ಗಾಡಿನ ತುಂಬಾ ಚೆನ್ನಾಗಿದೆ ಸರ್. ಇಂಜಿನ್ ಎಲ್ಲ ಸ್ಪ್ಲೆಂಡರ್ ಇಂಜಿನ್ ಸರ್, ಬೀಟ್ ಸೈಲೆನ್ಸರ್. ಆ ಗಾಡಿನ ತುಂಬಾ ಚೆನ್ನಾಗಿದೆ ಸರ್. ಓಕೆ,
ಈ ಗಾಡಿಗಳಲ್ಲಿ ನೀವು ಕಮ್ಮಿ ಸರ್ ನೋಡಿರ್ತೀರಾ, ನೀವು ಎಲ್ಲಾ ವಿಡಿಯೋ ಎಲ್ಲೋ ಇರಲ್ಲ, ರೇರ್ ಈ ತರ ಗಾಡಿಗಳೆಲ್ಲ ಸಿಗೋದು, ಒಳ್ಳೆ ಕಲೆಕ್ಷನ್ ಇಟ್ಕೊಂಬೋದು ಈ ಗಾಡಿ ಎಲ್ಲ. ಸೊ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? 15,000 ರೂಪಾಯಿ ಆಗುತ್ತೆ ಸರ್ ಇದು. 15,000 ಫೈನಲ್ ಆಗುತ್ತೆ ನಿಮ್ಗೆ ಆ ಗಾಡಿನ. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸುಜುಕಿ ಇದೆ, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸುಜುಕಿ ಸ್ವಿಶ್ 2014. ಓಕೆ, ಸಿಂಗಲ್ ಓನರ್. ಈ ಗಾಡಿನೂ ಬಹಳ ಚೆನ್ನಾಗಿದೆ ಸರ್. ಓಕೆ, ಸೊ ಇದು ಸೀಟ್ ಕೂಡ ನೋಡ್ಬೋದು ನಿಮ್ಗೆ, ಒಂಥರ ಕುಷನ್ ಸೀಟಿಂಗ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟ್, ತುಂಬಾ ಚೆನ್ನಾಗಿದೆ. ಸೊ ಮೈಲೇಜ್ ಎಷ್ಟು ಬರ್ಬೋದು ಸರ್ ಈ ಗಾಡಿ? ಸರ್ ಮೈಲೇಜ್ ಸಿಗುತ್ತೆ ಸರ್ ನಿಮ್ಗೆ 45 ಸಿಗುತ್ತೆ ಸರ್ ಇದು. ಸೊ 45 ಸಿಗುತ್ತೆ ಮೈಲೇಜ್. ಸೊ ಪ್ರೈಸ್ ಎಷ್ಟು ಹೇಳ್ತೀರಾ ಈ ಗಾಡಿ? ಸರ್ ಇದು ಫೈನಲ್ ಒಂದು 33,000 ರುಪೀಸ್ ಆಗುತ್ತೆ ಸರ್. 33,000 ಫೈನಲ್ ಸಿಗುತ್ತೆ ಆ ಗಾಡಿ. ಓಕೆ, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಕ್ಟಿವ್ 2012 ಮಾಡೆಲ್ ಸರ್ ಇದು. ಓಕೆ, ತುಂಬಾ ಚೆನ್ನಾಗಿದೆ. ಬ್ಲಾಕ್ ಕಲರ್ ನೋಡಬಹುದು, ಬಾಡಿ ಎಲ್ಲ ಒರಿಜಿನಲ್, ಪೈಂಟ್ ಗಿಂಟ್ ಎಲ್ಲ ಏನಾಗಿಲ್ಲ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 2012 ಮಾಡೆಲ್ಲು, 33,000 ಚಿಲ್ಲರೆ ಏನೋ ಓಡಿದೆ. ಸೊ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್? ಇದು 30,000 ರುಪೀಸ್ ಆಗುತ್ತೆ ಸರ್ ಇದು. 30,000 ಆಗುತ್ತೆ ಇದು, 30,000 ಫೈನಲ್ ಆಗುತ್ತೆ ಆ ಗಾಡಿ. ನೆಕ್ಸ್ಟ್ ಇನ್ನೊಂದು ಆಕ್ಟಿವ್ 2013 ಮಾಡೆಲ್ ಸಿಂಗಲ್ ಓನರ್, ಈ ಗಾಡಿನೂ ಬಹಳ ಚೆನ್ನಾಗಿದೆ ಸರ್. ಹೌದು, ನೋಡಿದ್ರೆ ಗೊತ್ತಾಗುತ್ತೆ ಗಾಡಿ ಚೆನ್ನಾಗಿದೆ ಕಂಡೀಷನ್ ಕೂಡ. 37,000 ಓಡಿದೆ. 37,000 ಜೆನ್ಯೂನ್ ಓಡಿದೆ. ಹೌದು, 35,000 ರೂಪಾಯಿ ಆಗುತ್ತೆ ಸರ್ ಇದು. 35,000 ಆಗುತ್ತೆ. ಸೀಟ್ ಎಲ್ಲ ಚೇಂಜ್ ಮಾಡ್ಕೊಟ್ಟಿವಿ ಸರ್ ನಾವು, ಸೀಟ್ ಎಲ್ಲ ಚೇಂಜ್ ಮಾಡ್ಕೋಣ ಇದು. ಓಕೆ ಓಕೆ ಓಕೆ, ಫೈನಲ್ ಫೈನ್, ಸೂಪರ್ ಚೆನ್ನಾಗಿದೆ ಗಾಡಿ ಅದು ನೋಡ್ತಿರ್ಬೋದು. ಓಕೆ, ಸೊ ಇಲ್ಲಿ ಇರೋ ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ, ಅಲ್ಲಿರೋ ನೀವು ಗಾಡಿ ಎಲ್ಲ ಹೇಳಿದ್ರಲ್ಲ ಸರ್, ಸೊ ಆ ಗಾಡಿ ನೀವು ಪ್ರೈಸು 10,000 15,000 ತನಕ ಇದೆ ಅಂದ್ರೆ, ಅದು ಯಾವ್ಯಾವ ಮಾಡೆಲ್ಗಳು ಇದೆ ಅಲ್ಲಿ ಸರ್? ಅದು 2007 ಇದೆ, 2008 ಇದೆ, 2010 ಇದೆ, 2009 ಇದೆ, 2003 ಇದೆ ನೋಡ್ಬೋದು ನೀವು. ಓಕೆ, ಸೊ ಎಲ್ಲ ಗಾಡಿ ಇರುತ್ತೆ. ಸೊ ಬಜೆಟ್ ಇಂದ ನಿಮ್ಗೆ ಎಲ್ಲ ಗಾಡಿನೂ 10,000 ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಬಜೆಟ್. ಓಕೆ ಫೈನ್. ಸೊ ಇಲ್ಲಿ ನಿಮ್ಮ ಕಾಮನ್ ಟ್ಯಾಕ್ಸ್ ವಿಡಿಯೋ ಕಡೆಯಿಂದ ಬಂದ್ರೆ ಆಫರ್ ಇರುತ್ತೆ ಸರ್, ಪೂರ್ತಿ ಬೆಂಗಳೂರಲ್ಲಿ ಯಾರು ಕೊಟ್ಟಿರಲ್ಲ ಆಫರ್, ಯುಗಾದಿ ಆಫರ್. ಓಕೆ ಆಯ್ತಾ, ನೀವು ಬುಲೆಟ್ ಆಗಿರ್ಬೋದು, KTM ಡ್ಯೂಕ್ ಆಗಿರ್ಬೋದು, ಎಲೆಕ್ಟ್ರಾ ಆಗಿರ್ಬೋದು, ನಿಮ್ ದೊಡ್ಡ ಗಾಡಿ ಯಾವ್ದೊಂದು ಗಾಡಿ ತಗೊಂಡ್ರೆ ಜ್ಯೂಸ್ ಅಂಗಡಿಯಲ್ಲೇ ಜ್ಯೂಸ್ ಒಂದು 1+1 ಆಫರ್ ಅಂತ ಕೊಡ್ತಾರೆ, ಬಟ್ ಗಾಡಿನ ಇವರು 1+1 ಆಫರ್ ಅಂತ ಕೊಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಲೋನ್ ಆಪ್ಷನ್ ಬಗ್ಗೆ ಒಂದ್ಸತಿ ಹೇಳಿ. ಲೋನ್ ಮಾಡಿಸ್ಕೊಡ್ತೀರಾ? ಪ್ರೈವೇಟ್ ಇರುತ್ತೆ ಸರ್. ಸೊ ಲೋನ್ ಪ್ರೈವೇಟ್ ಅಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಬೇರೆ ಲೋನ್ ಆದ್ರೆ ಒಂದು 3-4 days ಆಗುತ್ತೆ, ಸಿಬಿಲ್ ಸ್ಕೋರ್ ಅವ್ರು ಏನ್ ಮಾಡ್ತಾರೆ, ಮನೆ ವೆರಿಫಿಕೇಶನ್ ಎಲ್ಲ ಮಾಡಿ ನಾವು ಗಾಡಿ ಮಾಡಿಸ್ಕೊಡ್ತೀವಿ ಸರ್. ಓಕೆ, 100% ಆಗುತ್ತೆ. ಸೊ ಎಲ್ಲ ಮಾಡೆಲ್ಗೂ ಆಗುತ್ತಾ ಹೆಂಗೆ ಸರ್ ಅದು ಲೋನ್? ಸರ್ ಅಬೌಟ್ 2015 ಮಾಡೆಲ್. 2015 ಮಾಡೆಲ್ಗೆ ಲೋನ್ ಆಗುತ್ತೆ, ಅದಕ್ಕಿಂತ ಕ್ಯಾಶ್ ತೊಗೊಂಡು ತೊಗೊಬೇಕು. ಸೊ ಈ ಗಾಡಿ ತೊಗೊಂಡ್ರೆ ನಿಮಗೆ ವಾರಂಟಿ ಆ ಥರ ಏನಾದ್ರು ಇರುತ್ತೆ? 6 months ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಎಲ್ಲ ಗ್ಯಾರಂಟಿ ಕೊಡಿ, ಎಲ್ಲ ಗ್ಯಾರಂಟಿ ಇರುತ್ತೆ. ಓಕೆ ಸರ್, ಇದು ಲ್ಯಾಂಡ್ ಮಾರ್ಕ್ ಮಾತ್ರ ಹೇಳ್ಬಿಡಿ ಎಲ್ಲಿದೆ? ತಿಲಕ್ ನಗರ ಮಾರಿಯಮ್ಮ ಟೆಂಪಲ್ ಅಪೋಸಿಟ್ ಸರ್ ನಮ್ಮ ಶೋರೂಮ್. ಓಕೆ, 2 showrooms ಇದೆ, ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಓಕೆ ಓಕೆ ಫೈನ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಿರಣ್ ಸರ್, ಪವನ್ ಸರ್. ಇಲ್ಲಿ ವಿಡಿಯೋಸ್ ಎಲ್ಲ ನೋಡಿರ್ತೀರಾ, ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ನಿಮಗೆ ಯಾರು ಗಾಡಿ ತೊಗೊಳೋದು ಮಾತ್ರ ಅಲ್ಲ, ಗಾಡಿ ಏನಾದ್ರು ಸೇಲ್ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಗಾಡಿ ಸೇಲ್ ಮಾಡಬೇಕಂದ್ರೆ ಹೊಸ ಗಾಡಿ ತೊಗೊಬೋದು, ಇಲ್ಲಿ ಸೇಲ್ ಮಾಡ್ಬಿಟ್ಟೆ ನೀವು ಬೇಕಾದ್ರೆ ಹೊಸ ಗಾಡಿ ತೊಗೊಬೇಕು, ಇಲ್ಲ ನಿಮಗೆ ಇಮಿಡಿಯೇಟ್ ಕ್ಯಾಶ್ ಬೇಕು ಗಾಡಿ ಸೇಲ್ ಮಾಡ್ತೀನಿ ಅಂದ್ರೆ ಕೂಡ ಸೇಲ್ ಮಾಡ್ಬೋದು. ನಿಮಗೆ ಬರೀ 2 ನಿಮಿಷದಲ್ಲಿ ನೀವು ಗಾಡಿ ನಿಮ್ಮ ಗಾಡಿ ಸೇಲ್ ಮಾಡಿದ್ರೆ ನಿಮಗೆ ಕ್ಯಾಶ್ ಇರುತ್ತೆ. ಸೊ ಆಪ್ಷನ್ ಕೂಡ ಇರುತ್ತೆ ನಿಮಗೆ. ಸೊ ಗಾಡಿ ಸೇಲ್ ಮಾಡೋರು ಕೂಡ ಇಲ್ಲಿ ಸೇಲ್ ಮಾಡ್ಬೋದು, ಒಳ್ಳೆ ಆಪ್ಷನ್ಸ್ ಇದೆ. ಸೊ ನೆಕ್ಸ್ಟ್ ಇಯರ್ ನೋಡೋಣ. ಅಂಟಿಲ್ ಬಾಯ್.